ವೆಲ್ಕಮ್ ಬ್ಯಾಕ್ ಟು ಅವರ್ ಫ್ಯಾಮಿಲಿ. ಹಾಯ್ ಕನ್ನಡಿಗರ್ಸ್. ಸೊ ಹೇಗಿದ್ದೀರೆಲ್ಲರೂ? ಇವತ್ತು ನಾವಿರೋದು ಕಿಚನ್ ಅಲ್ಲಿ. ಸೊ ಇವತ್ತಿನ ವಿಡಿಯೋ ಒಂದು ಸ್ಮಾಲ್ ಕುಕಿ, ಸ್ಮಾಲ್ ಅಂಡ್ ಈಸಿ. ಕೇಸರಿ ಬಾತ್ ಅಂತಾರೆ. ಕೇಸರಿ ಬಾತ್ ಅಂದ್ರೆ ನಾನೀಗ ಮಾಡ್ತದ್ದು ಕುಕ್ಕರ್ ಕೇಸರಿ. ಸೊ ಸಿಂಪಲ್ ಅಂಡ್ ಈಸಿ, ಯಾವಾಗ ಬೇಕಾದ್ರೂ ಯಾರಿಗ್ ಬೇಕಾದ್ರೂ ಮಾಡಬಹುದು. ಸೊ ಹೇಗ್ ಮಾಡೋದು ಅಂತ ನೋಡೋಣ. ಸೊ ಕೇಸರಿ ಬಾತಿಗೆ ಮೇನ್ ಆಗಿ ಬೇಕಿರೋದು ರವಾ, ಬಾಂಬೆ ರವಾ, ಸಣ್ಣ ಸಜ್ಜಿಗೆ, ಮತ್ತೆ ಪೈನಾಪಲ್ ಸಣ್ಣ ತುಂಬ, ಮತ್ತೆ ಘೀ, ಮತ್ತೆ ಕ್ಯಾಶ್ಯೂ, ದ್ರಾಕ್ಷೆ, ಮತ್ತೆ ಅಂತ ಬೇಕದು ಸಕ್ಕರೆ. ಮಕ್ಕಳಿದ್ದಾರೆ. ಹಾಯ್ ಹಾಯ್ ಹಾಯ್. ಇಲ್ಲಿ ಕೂತ್ಕೊಳ್ಳಿ, ನೀನು ಕೂತಲ್ದಿಲ್ಲ ಬೇಡ, ಕೂತಲ್ದಿಲ್ಲ ಅಂದ್ರೆ ಬೇಡ. ನಿಂತೋಲಿ ಮನೆಯಿಂದ ನಿನ್ನ ಅಮ್ಮ ತಕೊಂಡು ಬಂದ್ರು ಪಪ್ಪಾಯಿ. ಸೊ ಪಪ್ಪಾಯಿ ತಿಂತಿದ್ದಾರೆ. ಸೊ ಫಸ್ಟ್ ನಾವು ಎಂತ ಸಕ್ಕರೆ ಹೊಡಿ ಮಾಡ್ಕೊಳ್ಬೇಕು. ಆಮೇಲೆ ಪೈನಾಪಲ್ ಕಟ್ ಮಾಡ್ಲಿಕ್ಕಿದೆ. ಸೊ ಸಕ್ಕರೆ ಹೊಡಿ ಮಾಡುವಾಗ ಏಲಕ್ಕಿ, ನಿಮಗೆ ಫ್ಲೇವರ್ ಎಷ್ಟು ಬೇಕೋ ಅಷ್ಟು, ನಾನೊಂದು ಎರಡು ಏಲಕ್ಕಿ ಹಾಕಿ ಗ್ರೈಂಡ್ ಮಾಡ್ತೇನೆ. ಸೊ ಆಗ ಫ್ಲೇವರ್ ಕರೆಕ್ಟ್ ಅದೇ ಚೋಲಿ ಅಂತ ತೆಗಿಲಿಕ್ಕಿಲ್ಲ ಏಲಕ್ಕಿ ಬೇಡ, ಫ್ಲೇವರ್ ಒಳ್ಳೆ ಫ್ಲೇವರ್ ಇತ್ತು. ಸೊ ಸಣ್ಣ ಜಾರಿಗೆ ಹಾಕಿ ಮತ್ತೆ ಹೊಗೆ ಹೋಗುದು ಅದರಲ್ಲಿ. ಶುಗರ್ ಪೌಡರ್ ಆಯ್ತಲ್ಲ, ಏಲಕ್ಕಿ ಫುಲ್ ಗ್ರೈಂಡ್ ಆಯ್ತು. ನೆಕ್ಸ್ಟ್ ಮೌಲಿಗೆ ಹಾಕೋದು. ನೆಕ್ಸ್ಟ್ ನೀ ಎಂತ ಮಾಡುದು ಅಂತ ತೆಗೆದ ಡೋರ ಮತ್ತೆ ಇದೆಂತ ಹಾರ್ಟ್ ನೋಡ್ದ. ಒಂದು ಆಯ್ ಮಾಡು, ಆಯ್ ಮಾಡು. ನಾ ಸ್ವಲ್ಪ ಮಾಡುದು ನಾ ಇಲ್ಲ, ಇದ್ರಲ್ಲಿ ಹಾಫ್ ಕಪ್ ಸಕ್ಕರೆ ತಗೊಂಡದಲ್ಲ. ಸೊ ಹಾಫ್ ಕಪ್ ಸೇಮಿಗೆ ತಗೊಂಡು, ಸೇಮಿಗೆ ರವೆ. ನಾವು ರವೆ ಎಷ್ಟು ತಗೊಳ್ತೀವೋ ಅಷ್ಟೇ ಮೆಜರ್ ಅಲ್ಲಿ ಸಕ್ಕರೆ ತಗೊಂಡ್ರೆ ಆಯ್ತು. ಸೊ ಇದಕ್ಕಿಂತ ಡಬಲ್ ಬೇಕಿದ್ರೆ ಒನ್ ಕಪ್ ರವೆಗೆ ಒನ್ ಕಪ್ ಸಕ್ಕರೆ. ನಾ ಸಕ್ಕರೆ ಮೀಡಿಯಂ, ನಾವು ಮೀಡಿಯಂ ಶುಗರ್ ಯೂಸ್ ಮಾಡುದು. ಸೊ ಪೈನಾಪಲ್ ಕಟ್ ಮಾಡಿಟ್ಟಾಯ್ತು. ಎಂತೆಲ್ಲ ಕಟ್ ಮಾಡಿಟ್ಟಾಯ್ತು ತೋರಿಸಿ. ಸೊ ನಮಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಇಷ್ಟು. ಇದಕ್ಕೆ ಅಷ್ಟು ಇಷ್ಟು ಬೇಡ, ಅದನ್ನ ತೋರಿಸಿದೆ ಅಷ್ಟು. ಶುಗರ್ ಒಂದೊಂದರ ಹೆಸರು ಹೇಳುತ್ತಾ ಅಂದ್ರೆ ಆಯ್ತು, ಅವೆಲ್ಲ ಗೊತ್ತಾಗ್ತದೆ ಯಾವ್ದ್ಯಾವ್ದು. ಪೈನಾಪಲ್ ಫುಡ್ ಕಲರ್ ಅರಿಶಿನ ಹಾಕುದ ಅಲ್ಲ ಇದಾಕುದಾಕಿದ್ರೆ ರೆಡ್ ಅಲ್ಲ, ಆ ರೆಡ್ ಕಲರ್ ಹಾಕುದ ರೆಡ್ ಹಾಕು, ರೆಡ್ ಅದ ಕೇಸರಿ ಅದ ವೆರೈಟಿ ಅದು ಕೇಸರಿ. ಸೊ ಆಯ್ತಲ್ಲ, ನಾನೀಗ ತಗೊಂಡಿದ್ದು ಪೈನಾಪಲ್, ಮತ್ತೆ ಇದು ದ್ರಾಕ್ಷೆ, ತುಪ್ಪ, ಇದು ಕ್ಯಾಶ್ಯೂ, ಮತ್ತೆ ಇದು ರವಾ, ರೋಸ್ಟ್ ಮಾಡಲಿಲ್ಲ ಮಾಡ್ಬೇಕಷ್ಟೇ, ಮತ್ತೆ ಇದು ಸಕ್ಕರೆ ಪುಡಿ ಮಾಡಿಟ್ಕೊಂಡಿರೋದು, ಇದು ಪೈನಾಪಲ್ ಎಸೆನ್ಸ್, ಮತ್ತೆ ಕಲರ್ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್. ನನ್ನ ಹತ್ರ ಇರೋದು ಈಗ ರೆಡ್ ಕಲರ್, ಸೋ ರೆಡ್ ಕಲರ್, ಮತ್ತೆ ಸ್ವಲ್ಪ ಉಪ್ಪು ಜಸ್ಟ್. ನಾವು ಸ್ವೀಟ್ ಮಾಡ್ಬೇಕಾದ್ರೆ ಅಂತ ಉಪ್ಪು ಹಾಕ್ಬೇಕಂತ. ಸೊ ಫಸ್ಟಿಗೆ ಪ್ಯಾನ್ ಹೀಟ್ ಮಾಡಿ
ಅದಕ್ಕೆ ತುಪ್ಪ ಹಾಕು. ನಾನು ಒಂದು ಒಂದು ಟೇಬಲ್, ನಿಮಗೆ ತುಪ್ಪ ಎಷ್ಟು ಬೇಕು ಅಷ್ಟು, ನಮಗೆ ಸ್ವಲ್ಪ ಕಮ್ಮಿ. ಕೆಲವರಿಗೆ ತುಪ್ಪ ತುಪ್ಪದಲ್ಲೇ ಹುರಿ ಹುರಿತಾರಲ್ಲ, ಕ್ಯಾಶು ಕಟ್ ಮಾಡೋದಿಲ್ಲ. ಸೊ ಫಸ್ಟಿಗೆ ನಾವು ಕ್ಯಾಶು ಫ್ರೈ ಮಾಡಬೇಕು. ಬೇರೊಂದು ಪ್ಲೇಟ್ ತಗೊಳ್ಳಿ. ಫ್ಲೇಮ್ ಮೀಡಿಯಮ್ ಅಲ್ಲಿ ಇಟ್ಟು ಕ್ಯಾಶು ಹಾಕಿ. ಜಸ್ಟ್ ಕ್ರಶ್ ಮಾಡಿ. ಸಾಕಲ್ಲ, ನಾ ಅರ್ಧ ಕಪ್ ಎಲ್ಲ ತಗೊಂಡೋದು. ಸ್ವಲ್ಪ ಜಾಸ್ತಿ ಆಗ್ತದೆ ಕ್ಯಾಶು. ಕ್ಯಾಶು ಎಲ್ಲ ಇದಾಗಿದೆ, ಕ್ಯಾಶ್ ಇದ್ರೆ ಮಕ್ಕಳು ಜಾಸ್ತಿ ಇದಂತ. ಇದು ಗೋಲ್ಡ್ ಬ್ರೌನ್ ಆಗುವವರೆಗೆ ಫ್ರೈ ಮಾಡೋದು. ಇದೀಗ ಲೈಟ್ ಬ್ರೌನ್ ಆಯ್ತು. ಸೊ ಇದಕ್ಕೆ ಇದು ದ್ರಾಕ್ಷಿ ಹಾಕ್ಬೇಕು, ಒಣಗಿದ ದ್ರಾಕ್ಷಿ. ಒಣಗಿದ ದ್ರಾಕ್ಷಿ ರೈಸಿನ್ಸ್. ತುಪ್ಪ ಸ್ಮೆಲ್ ತುಪ್ಪದಲ್ಲಿ. ಇದನ್ನೊಂದು ಪ್ಲೇಟಿಗೆ ಹಾಕಬೇಕು. ಈ ಗ್ರೇಪ್ಸ್ ಈ ತರ ಬಬಲ್ ತರ ಆಗಿದೆ. ಸೊ ಇದೇ ಎಂತ ಇದೇ ಇದೇ ಪ್ಯಾನ್ಗೆ ನಾವು ಅಳತೆ ಮಾಡಿಟ್ಕೊಂಡಿರುವ ರವಾ. ನಾ ಹಾಫ್ ಕಪ್ ತಗೊಂಡಿದ್ದು, ನಿಮಗೆ ತುಪ್ಪ ಬೇಕಿದ್ರೆ ಪುನಃ ಹಾಕೊಳ್ಬಹುದು. ನಾನು ಇಷ್ಟೇ ತುಪ್ಪದಲ್ಲಿ ಫ್ರೈ ಮಾಡ್ತೀನಿ. ಆಫ್ ಮಾಡಿ ಆ ಪ್ಲೇಟ್ ಇಟ್ಟಿದ್ದೀನಿ. ಇದು ಪ್ಲೇಟಿಗೆ ಹಾಕ್ಲಿಲ್ಲ ಹಾಕ್ಲಿಲ್ಲ ಅಂದ್ರೆ ಇದೆಂತ ಇದ್ರೆಲ್ಲ ಇದ್ರೆ ಅದು ಓವರ್ ಕುಕ್ ಆದಿತ್ತು. ಸೊ ಅದನ್ನ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ. ಅರ್ಧ ಕಪ್ ಸೇಮಿಗೆ, ಅರ್ಧ ಕಪ್ ರವೆಗೆ ಒಂದು ಕಾಲು ಕಪ್ ನೀರು. ಒಂದು ಕಾಲು ಪ್ಲಸ್ ನಾನೊಂದು ಎರಡು ಟೇಬಲ್ ಸ್ಪೂನ್ ಎಕ್ಸ್ಟ್ರಾ ಹಾಕ್ತೇನೆ, ಅಂದ್ರೆ ಪೈನಾಪಲ್ ಕುಕ್ ಹಾಕ್ಬೇಕಲ್ಲ. ಸೊ ಅದಕ್ಕೆ ಇದು ಸ್ವಲ್ಪ ಎಂತ ಕುದಿ ಬರ್ಲಿ. ಸೊ ಈ ನೀರಿಗೆ ನೆಕ್ಸ್ಟ್ ನಾವು ಎಂತ ಗ್ರೈಂಡ್ ಮಾಡ್ಕೊಂಡಿಟ್ಟಿರೋ ಸಕ್ಕರೆ ಹಾಕುವ. ಅದು ಹೊಡಿ ಮಾಡಿಟ್ಟಿರೋದಲ್ಲ. ಮತ್ತೆ ಎಂತ ಕಲರ್ ನಾನು ಜಸ್ಟ್ ರೆಡ್ ಕಲರ್ ಹಾಕ್ತಾ ಇದ್ದೀನಿ ಅಷ್ಟೇ. ಟರ್ಮರಿಕ್ ಪೌಡರ್, ಟರ್ಮರಿಕ್ ಪೌಡರ್ ಹಾಕ್ಬೋದು, ಇಲ್ಲಾಂದ್ರೆ ಎಲ್ಲ ಕಲರ್ ಸ್ವಲ್ಪ. ಇದೆಲ್ಲ ಅಲ್ಲ, ಇದು ರೆಡ್ ರೆಡ್ ಫುಡ್ ಕಲರ್ ಎಲ್ಲ ಅಂದ್ರೆ ಫುಲ್ ಎಲ್ಲ ಸರ್. ಸಾಕ ಸಾಕ ನನ್ನ ಹತ್ರ ಕೇಳ್ದೆ, ನಾನು ಅಡಿಗೆ ಮಾಡೋದು ನೀ. ಕಲರ್ ಕಾಣೋಗ್ತದಿಲ್ಲ, ಕಲರ್ ಯಾವ ತರ ಬೇಕು ಅಂತ ನಂಗೆ. ಸೊ ಇದಕ್ಕೆ ಇನ್ನು ಎಂತ ಉಪ್ಪು ಜಸ್ಟ್ ಟೇಸ್ಟ್ ಬ್ಯಾಲೆನ್ಸ್ ಆಗ್ಲಿಕ್ಕೆ. ಮತ್ತೆ ಪೈನಾಪಲ್ ಎಸೆನ್ಸ್ ಒಂದು ಒಂದೆರಡು ಡ್ರಾಪ್. ನನಗೆ ಅದರ ಸ್ಮೆಲ್ ಇಷ್ಟ, ಅದಕ್ಕೆ ನಾನು ಹಾಕ್ತಾ ಇರೋದು.
ಬೇಕಿದ್ರೆ ಹಾಕ್ಬೋದು, ಆಪ್ಷನಲ್. ಮತ್ತೆ ಪೈನಾಪಲ್, ಇದೊಳ್ಳೆ ಬಾಯ್ಲ್ ಆಗ್ಬೇಕು, ಈ ನೀರು ಒಳ್ಳೆ ಕುದಿ ಬರಬೇಕು, ಆಗ ಈ ಕ್ಯಾಶ್, ಈ ಕ್ಯಾಶ್ ಮತ್ತೆ ಇದು ತಿನ್ನಿಕೊಳ್ಳಿ ಟೇಸ್ಟ್. ನಾನು ಯಾವ ಕ್ಯಾಶ್ ಟ್ರೈ ಮಾಡಿದೆ ಇದು ತಿಂತು. ಸ್ವಲ್ಪ ಕಲಿತ ಮತ್ತೆ ಎಲ್ಲ ಖಾಲಿ ಆಗ್ಬೋದು. ಕುದಿ ಬಂದ್ರೆ ನೆಕ್ಸ್ಟ್ ಇನ್ನ ಕಲರ್ ಹಾಕಿದ್ರು ಇಡಲ್ಲ. ಇದು ಕುದಿ ಬರ್ತಾ ಉಂಟು. ಸೊ ಇದಕ್ಕೆ ನಾವು ಕ್ಯಾಶ್ ನೀವು ಹಾಕಿ ಎಲ್ಲ ಒಟ್ಟಿಗೆ ಹಾಕು, ಅದಕ್ಕೆ ಒನ್ ಬೈ ಒನ್ ಹಾಕು. ಅದ ಹಾಕಿದವರು ಇನ್ನು ಜಸ್ಟ್ ಒಮ್ಮೆ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಗ್ಯಾಸ್ ಆಫ್ ಮಾಡ್ಬೇಕು. ಗ್ಯಾಸ್ ಆಫ್ ಮಾಡಿ, ಗ್ಯಾಸ್ ಅದೇ ಈಸಿ. ಗ್ಯಾಸ್ ಆಫ್ ಮಾಡಿ ಈ ವಿಸಿಲ್, ವಿಸಿಲ್ ಅಂತ ವಿಸಿಲ್ ಕೂಡ ಬೇಕು, ವಿಸಿಲ್ ಕೂಡ ಇಟ್ಟು ಮುಚ್ಚಬೇಕು. ಮುಚ್ಚಿ ಈ ಕಡೆ ಇದು ಈಗ ಬಿಸಿ ಉಂಟಲ್ಲ, ಬಿಸಿ ಇಲ್ದೆ ಇರೋ ಇದಕ್ಕೆ ಇಲ್ಲಿಟ್ಟು ಒಂದು 15 ಮಿನಿಟ್ಸ್ ಇದು ಓಪನ್ ಮಾಡದೆ ಹೀಗೆ ಇರಬೇಕು. ಹಾಗೆಂತ ಇದೆಲ್ಲ ಮಾಡ್ಲಿಕ್ಕಿಲ್ಲ ಅಂತ, ಬೆಂಕಿ ಅಂತ ಹೊತ್ತಿಸ್ಲಿಕ್ಕಿಲ್ಲ. ಇಲ್ಲ, ಇದ ಇದ್ರ ಈ ಬಿಸಿಯಲ್ಲೇ ಬೇಯ್ತದೆ. 15 to 20 ಮಿನಿಟ್ಸ್, 15 ಮಿನಿಟ್ಸ್ ಆಗೊಮ್ಮೆ ನೋಡಿ, ಜಸ್ಟ್ ಒಮ್ಮೆ ನೋಡುತ್ತಾರ 20 ಮಿನಿಟ್ಸ್ ಕಲ್ದು ನಾವು ನೋಡೋಣ. ಸೊ 15 ಮಿನಿಟ್ಸ್ ಆಗಿದೆ, 15 ಮಿನಿಟ್ಸ್ ಅಲ್ಲಿ ನನ್ನ ಕೆಲಸ ಎಲ್ಲ ಆಯ್ತು, ಪಾತ್ರ ಎಲ್ಲ ತೊಳೆದಿ. ಸೊ ಇದೊಂದು ಈಸಿ ಮೆಥಡ್, ಗ್ಯಾಸ್ ಅಷ್ಟು ಎಂತ ಗ್ಯಾಸ್ ಲಾಭ ಅಷ್ಟು. ಸೊ ನಮಗಿದೆ ಏನಾಗಿದೆ ಅಂತ ಓಪನ್ ಮಾಡಿ ಬಿಂದಿದಲ್ಲ, ಇದು ಫುಲ್ ಒಮ್ಮೆ ಕಲ್ಡಿಸು, ಮಿಕ್ಸ್ ಮಾಡಿ ಕಲ್ಡಿಸು, ಮಿಕ್ಸ್ ಮಾಡಿ. ಒಳ್ಳೆ ಬಂದಿದಲ್ಲ, ನಾನು ಹಸಿಸಿರುವ ಫುಲ್ ಒಮ್ಮೆ ಹಸಿಸಿ ನಾ ಇದಕ್ಕಿಂತ ಮುಂಚೆ ಮಾಡಿದ್ದೇನೆ, ಮಾಡಿ ನಾ ಇದೀಗ ಅದು ಕ್ಯಾಶ್ ನಾವು ಜಾಸ್ತಿ ಹಾಕಿದ್ದೇವಲ್ಲ. ಇದೀಗ ಇದ್ರ ಗ್ಯಾಸ್ ಹೋದಾಗ ಕರೆಕ್ಟ್ ಆಗ್ತದೆ, ಕರೆಕ್ಟ್ ಆಗ್ತದೆ. ನಾನು ಕೈಯಲ್ಲಿ ತೆಗೆದು ತೋರಿಸ್ತೇನೆ, ಹಾಕಿ ಸೂಪರ್ ಉಂಟ, ಆಗ ಒಳ್ಳೆ ಉಂಟಾ ದ್ವಾಪಿ, ಒಳ್ಳೆ ಉಂಟಾ ನೋಡುವಂಗಿಲ್ಲ. ಸ್ವಲ್ಪ ಊದಿ ಕೊಡು ಅವನಿಗೆ, ಒಳ್ಳೆ ಉಂಟಾ ಸ್ವಲ್ಪ, ಒಳ್ಳೆ ಉಂಟಾ ದ್ವಾಪಿ, ದ್ವಾಪಿ ಒಳ್ಳೆ ಉಂಟಾ, ಹೇಳು ಸರಿ ಹೇಳು, ಕೇಳೋದಿಲ್ಲ ದ್ವಾಪಿ, ಇಲ್ಲ ನಿಂಗೆ ಒಳ್ಳೆ ಉಂಟಾ ಯಮ್ಯ ಎಮ್ಮೆ ಉಂಟಾ, ಎಲ್ಲರೂ ಟ್ರೈ ಮಾಡಿ ನೋಡಿ, ಚೆನ್ನಾಗಿದೆ ಆಯ್ತಾ, ಈಸಿ ಆಗಿರೋ, ಈಸಿ ಆಗಿದೆ, ಒಳ್ಳೆ ಬೆಂದು, ಒಳ್ಳೆ ಸೂಪರ್ ಇದೆ ತಿನ್ಲಿಕ್ಕೆ, ಟೈಮ್ ಅಷ್ಟು ವೇಸ್ಟ್ ಆಗಲ್ಲ, ಒಳ್ಳೆ ಉಂಟು ತಿನ್ಲಿಕ್ಕೆ, ಮಾತ್ರ ಸೂಪರ್ ಉಂಟು. ಹಾಗಾದ್ರೆ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಇತರ ಈಸಿ ಈಸಿ ಆಗಿರೋ ರೆಸಿಪೀಸ್ ಬೇಕಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಮಾಡಿ ನಿಮಗೆ ಯಾವ ತರ ರೆಸಿಪೀಸ್ ಬೇಕು.
ಸೊ ಇದೆಲ್ಲರೂ ಟ್ರೈ ಮಾಡಿ ನನಗೆ ಹೇಗಿದೆ ಅಂತ ಹೇಳಬೇಕು. ನಮ್ಮನ್ನ ಮ್ಯಾಕ್ಸಿಮಮ್ ಸಪೋರ್ಟ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣೋಣ. ಬಾಯ್ ರಾಪಿ, ಬಾಯ್.